ನಮಸ್ಕಾರ. ನಾವು ನೋಡೋ ಸುದ್ದಿಗೂ ನೀವು ನೋಡೋ ಸುದ್ದಿಗೂ ಜಗತ್ತು ನೋಡೋ ಸುದ್ದಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಹಾಗೆ ಪ್ರತಿಯೊಂದು ಸುದ್ದಿಗೂ ಒಂದು ಅಂತರಂಗ ಇರುತ್ತೆ. ಆ ಸುದ್ದಿಯ ಅಂತರಂಗವನ್ನು ನಿಮ್ಮ ಎದುರಿಗೆ ಇಡುವ ಪ್ರಯತ್ನವೇ ಅಂತರಂಗ ಸುದ್ದಿ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತಿನ ವಿಷಯ ಟೊಮ್ಯಾಟೋ. ಆಲ್ರೆಡಿ ಟೊಮ್ಯಾಟೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಯಾಕೆ ಇವತ್ತು ಟೊಮ್ಯಾಟೋ ಇಟ್ಕೊಂಡು ಬಂದಿದ್ದೀನಿ ಅಂತ. ಟೊಮ್ಯಾಟೋದ ಬೆಲೆ ಗಗನಕ್ಕೇರಿದೆ. 110 ರೂಪಾಯಿ ಹೇಳ್ತೀನಿ, ಅದರ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಹೆಂಗೆ ಏನು ಅಂತ. ಅದಕ್ಕೆ ಮುಂಚೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಸ್ಪಷ್ಟವಾಗಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತು ಟೊಮ್ಯಾಟೋ ರೇಟ್ 110 ರೂಪಾಯಿ ಆಯಿತು, ಆದರೂ ಯಾರು ಏನು ಮಾತಾಡಲ್ಲ. ಪೆಟ್ರೋಲ್ 100 ದಾಟಿದ ತಕ್ಷಣ ಬೊಬ್ಬೆ ಹೊಡಿತಾ ಇದ್ರು. ಟೊಮ್ಯಾಟೋ 100 ಆದರೂ ಯಾರು ಬೊಬ್ಬೆ ಹೊಡೆಯಂಗಿಲ್ಲ, ಯಾಕೆಂದರೆ ಬೊಬ್ಬೆ ಹೊಡೆಯೋಕೆ ಅವಕಾಶ ಇಲ್ಲ. ಯಾಕಂದರೆ ಅದನ್ನು ತಡಿಬೇಕು ಅಂತ ಗೌರ್ಮೆಂಟ್ ಏನೋ ಮಾಡೋಕೆ ಹೊರಟಾಗ ಅದ್ರ ವಿರುದ್ಧ ಬೊಬ್ಬೆ ಹೊಡೆದಾಗಿದೆಯಲ್ಲ. ಸೊ ಹಾಗಾಗಿ ಇವಾಗ ಮತ್ತೆ ಬೊಬ್ಬೆ ಹೊಡೆಯೋಕ್ಕೆ ಚಾನ್ಸ್ ಇಲ್ಲ. 110 ರೂಪಾಯಿ ಕೊಡಬೇಕು, ಮನೇಲಿ ಹೋಗಬೇಕು, ಕುಯ್ಯಬೇಕು, ಸಾರಿಗೆ ಹಾಕಬೇಕು, ತಿನ್ನಬೇಕು. ಟೊಮ್ಯಾಟೋ ಬಾತ್ ಮನೇಲಿ ಮಾಡೋಂಗಿಲ್ಲ. ಈ ಥರದ್ದೆಲ್ಲ ಸುಮಾರು ಸಾಕಷ್ಟು ರೂಲ್ಸ್ಗಳನ್ನು ನಾವೀಗ ಮಾಡ್ಕೋಬೇಕಾಗುತ್ತೆ. ಅದೇನೇ ಇರಲಿ, ಕೃಷಿ ಕಾಯ್ದೆಯಲ್ಲಿ ಒಂದು ಮಹತ್ವದ ವಿಚಾರ ಇತ್ತು. ಏನಪ್ಪಾ ಅಂತಂದರೆ, ರೈತ ನೇರವಾಗಿ ಖಾಸಗಿಯವರ ಜೊತೆ ವ್ಯವಹಾರವನ್ನು ಮಾಡ್ಬೋದು. ಅವನಿಗೆ ಬೇಕಾಗಿರೋ ಬೆಲೆಗೆ ಡೈರೆಕ್ಟಾಗಿ ಕೊಡ್ಬೋದು. ಅಂದರೆ ಈ ದಲ್ಲಾಳಿಗಳ ಸೆಂಟ್ರಲ್ಲಿ ಇಲ್ಲದೆ ಇರೋ ಥರ ನೋಡ್ಕೋಬೋದು ಅನ್ನುವಂಥದ್ದೊಂದು ಇತ್ತು. ಅದನ್ನೂ ಸಹಿತ ವಿರೋಧಿಸಿದ್ರೆ ಈಗ ಅದೂ ಇಲ್ಲ. ಹಾಗಾಗಿ ಅದನ್ನೇ ಹೇಳಿದ್ದು, ನಾವು ಇವಾಗ ಟೊಮ್ಯಾಟೋ ರೇಟ್ 110 ರೂಪಾಯಿ ಆಯಿತು ಅಂತ ಬೊಬ್ಬೆ ಹೊಡೆಯಂಗಿಲ್ಲ. ಯಾಕಂದರೆ ಏನು ಕೃಷಿ ಕಾಯ್ದೆಯಲ್ಲಿ ಮಾಡಿದ್ರೋ ಅದನ್ನು ವಾಪಸ್ ತಗೊಂಡಾಗಿದೆ. ಸೊ ಹಾಗಾಗಿ ಏನು ರೇಟ್ ಇದೆ ಅದಕ್ಕೆ ನಾವು ಒಪ್ಕೋಬೇಕು. ಆಯಿತು, ಕೃಷಿ ಕಾಯ್ದೆ ವಾಪಸ್ ತೊಗೊಂಡಾಯಿತು, ಸಾಕಷ್ಟು ಜನರಿಗೆ ಅದು ದೊಡ್ಡ ಸ್ವಾತಂತ್ರ್ಯ ಅನ್ನೋ ಥರ ಆಯಿತು. ಇನ್ನೂ ಸಾಕಷ್ಟು ಜನರಿಗೆ ನಾವೇ ಗೆದ್ವಿ ಅಂತ ಬೀಗೋ ಥರ ಆಯಿತು. ಈಗಲಾದರೂ ಅರ್ಥ ಆಯ್ತಾ ಅಂತ ಆಯಿತು. ರೈತರು ನಿದ್ರಾಕೊಂಡ್ರೆ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಅಂತ ಚಾಲೆಂಜ್ಗಳಾಯಿತು. ಅದೇನೇ ಇರಲಿ, ಆದರೆ ಇದರಿಂದ ನಿಜವಾಗಿಯೂ ಅನ್ಯಾಯ ಆಗಿದ್ದು ಯಾರಿಗೆ? ನಿಜವಾದ ರೈತನಿಗೆ. ರೈತ ಯೋಧ ಅಂದರೆ ನಮ್ಮ ದೇಶದಲ್ಲಿ ಒಂದು ಬೆನ್ನೆಲುಬು, ಒಂದು ಶಕ್ತಿ. ಆ ರೈತರ ಹೆಸರಿನಲ್ಲಿ, ಐ ರಿಪೀಟ್, ರೈತರ ಹೆಸರಿನಲ್ಲಿ ಕೆಲವರು ಮಾಡಿದ ಕುತಂತ್ರಗಳು, ಕೆಲವು ಕೆಲಸಗಳು ಇವತ್ತು ನಿಜವಾದ ರೈತರಿಗೆ ಅನ್ಯಾಯ ಮಾಡೋ ಹಾಗೆ ಮಾಡಿದೆ. ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ ಅನ್ನೋದಾದರೆ, ಚಿಂತಾಮಣಿಯಿಂದ ರೈತರೊಬ್ಬರು ಟೊಮ್ಯಾಟೋಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಫಸ್ಟ್ ಆ ವಿಡಿಯೋ ನೋಡಿ. ಹೆಸರು ಮಂಜುನಾಥ್ ಕೂಡ ಅಂತ. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಪಣಶ್ಶನಹಳ್ಳಿ ಗ್ರಾಮದಲ್ಲಿ ನಾವು ನಮ್ಮ ತೋಟದಲ್ಲಿ 1 ಎಕರೆಯಲ್ಲಿ ಟೊಮ್ಯಾಟೋನ ಬೆಳೆದಿದ್ದೀವಿ. ಈಗ ಪ್ರಸ್ತುತ ಈ ವಾತಾವರಣದಲ್ಲಿ ಟೊಮೊಟೊ ಬೆಳೆಯೋದು ತುಂಬ ಕಷ್ಟಕರ. ಆದ್ರೂ ಒಂದು ಸ್ವಲ್ಪ ಇದ್ರ ಬಗ್ಗೆ ಒಳ್ಳೆ ಗೈಡೆನ್ಸ್ ತೊಗೊಂಡು ಟೊಮೊಟೊ ಬೆಳೆದಿದ್ದೀವಿ. ಈಗ ಟೊಮೊಟೊ ಮಾರುಕಟ್ಟೆಗೆ ಹೋಗ್ತಾ ಇದೆ. ಒಂದ್ಸರಿ ಕಾಯಿ ಪಿಕ್ಕಿಂಗ್ ಮಾಡಿದ್ದೀವಿ. ಈಗ ಬಂದು ಪ್ರಸ್ತುತ ದರ ಬಂದುಬಿಟ್ಟು 600 ರಿಂದ 1400 ರೂಪಾಯಿವರೆಗೂ ಹೋಗ್ತಾ ಇದೆ. 1400 ರೂಪಾಯಿ ಒಳ್ಳೆ ಲಾಟ್ ಬಂದಾಗ 1400ವರೆಗೂ ಹೋಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಬಂದುಬಿಟ್ಟು 2000 ಹೋಗ್ತದೆ, 1.5 ಸಾವಿರ ಹೋಗ್ತದೆ ಅನ್ನೋ ಒಂದು ಮಾಹಿತಿ ತಪ್ಪಾಗಿದೆ. ಸೊ ಪ್ರಸ್ತುತ ಇದೆ ಏನಿದೆ ಅಂದರೆ ಅವರೇಜ್ ಆಗಿ 600ರಿಂದ 1400ವರೆಗೂ ಒಳ್ಳೆ ಕಾಯಿ ಹೋಗ್ತಾ ಇದೆ. ಹಾ, ಈ ವಿಡಿಯೋದಲ್ಲಿ ಅವ್ರು ಹೇಳ್ತಾರೆ 600ರೂಪಾಯಿಂದ 1400ರೂಪಾಯಿ ಅಂದರೆ ತುಂಬ ಒಳ್ಳೆ ಟೊಮ್ಯಾಟೊ ಅಂದರೆ 1400ರೂಪಾಯಿ ಒಂದು ಕ್ವಿಂಟಾಲಿಗೆ. ಅಂದರೆ ಪ್ರತಿ ಕೆಜಿಗೆ 6ರೂಪಾಯಿಯಿಂದ 14ರೂಪಾಯಿಯವರೆಗೆ ಅವರಿಂದ ತಗೊಂಡು ಹೋಗ್ತಾ ಇದ್ದಾರೆ. ಬರೇವಾ ನೋಡಿದ್ರೆ 110 ರೂಪಾಯಿ ಅಂತಿದ್ದಾರೆ ಮಾರ್ಕೆಟಲ್ಲಿ ರೇಟು, 6ರೂಪಾಯಿಂದ 14 ರೂಪಾಯಿನ. ಸರಿ, ನೆಕ್ಸ್ಟು ಅಲ್ಲಿಂದ APMC ಬರುತ್ತೋ ಅಥವಾ ಕೃಷಿ ಮಾರುಕಟ್ಟೆಗೆ ಬರುತ್ತೋ, ದಲ್ಲಾಳಿಗಳಿಂದ ಎಲ್ಲಿಗೆ ಬರಬೇಕೋ ಅಲ್ಲಿಗೆ ಬರುತ್ತೆ. ಅಲ್ಲಿ ಎಷ್ಟಾಯಿತು, ಆನ್ ಆನ್ ಆ್ಯಾವ್ರೇಜ್ 3300 ರೂಪಾಯಿಗೆ ಬಂತು. ಅಂದರೆ 33 ರೂಪಾಯಿಗೆ ಅಲ್ಲಿಗೆ ಬಂತು. ಅಲ್ಲಿಂದ ಹೋಗಬೇಕಲ್ಲ ಈಗ ಎಲ್ಲಿಗೆ ಅಂದರೆ, ನೀವು ನಾವು ತಗೊಳ್ಳೋ ಜಾಗ, ಯಾರ ಹತ್ರನೋ ಗಾಡೀಲಿ ತೊಗೋಬೋದು, ಯಾರ ಹತ್ರನೋ ಮಾಲಲ್ಲಿ ತೊಗೋಬೋದು, ಯಾವುದೋ ಒಂದು ಫ್ರೆಶಲ್ಲಿ ತಗೋ, ಎಲ್ಲ ತಗೋತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಬರುವಾಗ ಅದು ಹತ್ರ 90-100 ಆ ರೇಂಜಿಗೆ ಬರುತ್ತೆ. ನಮ್ಮ ಕೈಗೆ ಬರೋ ಅಷ್ಟರೊಳಗೆ ಅದಕ್ಕೆ ಎಷ್ಟಾಗಿರುತ್ತೆ ಗೊತ್ತಾ? ಈ ವಿಡಿಯೋ ನೋಡಿ. ಎಷ್ಟು 1 ಕೆಜಿ ಟೊಮೊಟೊ? 110. 110? 110. ಇವು ಅಷ್ಟೊಂದು ಆಯ್ತಾ? ಅಷ್ಟೇ ಆಯ್ತು. 110. ಪ್ರತಿದಿನ ಜಾಸ್ತಿ ಆಗ್ತಾ ಇದೆಯಾ? ನೆನ್ನೆ 100 ಹತ್ತಿದೆ. ನಿನ್ನೆ 100 ಹತ್ತಾ? ನೆನ್ನೆ ಇವತ್ತು ಅದೇ ಇದು ಈಗ 100 ಹತ್ತಲ್ಲ. 111 ರೂಪಾಯಿ 50 ಪೈಸಾ 1 ಕೆಜಿ. ನಾವೇ ನಮ್ಮ ಟೀಮ್ ಕಳಿಸಿದ್ವಿ, ಹೋಗಿ ಚೆಕ್ ಮಾಡ್ಕೊಂಬನ್ನಿ ಟೊಮ್ಯಾಟೋಗೆ ಎಷ್ಟು ರೇಟು ಅಂತ. 110 ರೂಪಾಯಿ ಕಮ್ಮಿ ಇಲ್ಲ. ಆ್ಯಪಲ್ ರೇಂಜ್ ಆಗುತ್ತೆ. ಟೊಮ್ಯಾಟೊ ದಿನ ಬಳಕೆಗೆ ಬೇಕು, ಸಾರಿಗೆ ಬೇಕು, ಚಟ್ನಿಗೆ ಬೇಕು, ಪ್ರತಿಯೊಂದಕ್ಕೂ ಹಾಕಬೇಕು. ಆದರೆ ಟೊಮ್ಯಾಟೊ ರೇಟು ಅಲ್ಲಿಗೆ ಹೋಗಿ. ಇದಕ್ಕೆಲ್ಲ ಕಾರಣ ಯಾರು ಹಾಗಾದರೆ?
ಅತ್ತ ರೈತನಿಗೂ ಸಿಗಲಿಲ್ಲ, ಇತ್ತ ಗ್ರಾಹಕನಿಗೂ ಲಾಭ ಆಗಲಿಲ್ಲ. ಈ ಸೆಂಟ್ರಲ್ ತಿಂದ್ರಲ್ಲ, ತಿಂದು ಫೇಕ್ತಾ ಇದಾರಲ್ಲ, ಅವರನ್ನು ತಡಿಬೇಕು ಅನ್ನೋ ಕಾರಣಕ್ಕೇನೆ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಯಲ್ಲಿ ಸಣ್ಣ ತಿದ್ದುಪಡಿಯನ್ನು ತಂತು. ಬೇಡ, ಇಲ್ಲ ರೈತರು ತಿನ್ನಲಿ, ಇಲ್ಲ ಗ್ರಾಹಕರು ತಿನ್ನಲಿ, ಸೆಂಟ್ರಲ್ ಇನ್ಯಾವನ್ನು ಹೊಡ್ಕೊಂಡು ತಿನ್ನೋದನ್ನು ತಪ್ಪಿಸಬೇಕು ಅಂತ ಅಂದುಕೊಂಡ್ರು. ಬಟ್ ಆದರೆ ಅದು ಆಗಲಿಲ್ಲ. ನಿಜವಾದ ರೈತನಿಗೆ ಅದರಿಂದ ಅನ್ಯಾಯ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಟೊಮ್ಯಾಟೋದ ಎಕ್ಸಾಂಪಲ್ ತೊಗೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಿಂದೆ ನಾವುಗಳು ನೀವುಗಳು ಎಲ್ಲ ಟೊಮ್ಯಾಟೋನ ರಸ್ತೆಗೆ ಸುರಿದು ಅದ್ರ ಮೇಲೆ ಕಾರು ಟ್ರ್ಯಾಕ್ಟರ್ ಹತ್ತಿಸ್ತಾ ಇದ್ದಾಗ ವಿಡಿಯೋ ಮಾಡಿ ಛೇ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಛೇ ಅನ್ಯಾಯ ಆಗ್ತಿದೆ ರೈತನಿಗೆ ಅಂತ ಹೇಳಿ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ವಲ್ಲ, ಇನ್ಮೇಲೆ ಅದನ್ನು ಮಾಡೋಂಗಿಲ್ಲ. ಯಾಕಂದರೆ ಅದಾಗಬಾರ್ದು ಅನ್ನುವ ಕಾರಣಕ್ಕೆ ಮಾಡಿದಂತಹ ನಿಯಮವನ್ನು ನಾವಿವತ್ತು ವಿರೋಧಿಸಿ ಏನೋ ದೊಡ್ಡ ಜಯ ಸಾಧಿಸಿದ್ದೀವಿ ಅಂತ ದೊಡ್ಡ ಹೆಮ್ಮೆಯಿಂದ ಬೀಗ್ತಾ ಇದ್ದೀವಿ. ಎಂಥ ಅಪಹಾಸ್ಯ ಇದು, ಎಂಥ ಅನ್ಯಾಯ ಇದು, ಬಾ 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 ಕುಹುಕ ಒಂಥರ ಇದು. ನಿಜವಾದ ರೈತಗೆ ಹೊಟ್ಟೆ ಉರಿಯಲ್ವಾ? ನನ್ನ ಹತ್ರ 6 ರೂಪಾಯಿಂದ 14 ರೂಪಾಯಿಗೆ ತೊಗೊಂಡೋಗಿ 110 ರೂಪಾಯಿಗೆ ಮಾರ್ತಿದಾರಂತೆ ಅಂದಾಗ ಅವನಿಗನ್ಸುತ್ತಲ್ಲ ಎಷ್ಟು ಕಷ್ಟಪಟ್ಟು ಬೆಳೆದೆ. ಅವನ ಕಥೆನೂ ಕೇಳಿ ಪಾಪ. ಅದರಲ್ಲೂ ಈ 1 ಎಕರೆ 2 ಎಕರೆ 3 ಎಕರೆ ಬೆಳೀತಾರಲ್ಲ ಪಾಪ ರೈತರು, ಅವ್ರೇನು ಮಾಡಿರ್ತಾರೆ ಯಾವುದೋ ದಲ್ಲಾಳಿಯಿಂದ ಪಾಪ ಮಗಳ ಎಜುಕೇಷನ್ಗೂ ಮಗಳ ಮದುವೆಗೋ ಮಗನ ವಿದ್ಯಾಭ್ಯಾಸಕ್ಕೋ 10,000, 20,000, 30,000 ಅಂತ ಸಾಲ ತೊಗೊಂಡಿರ್ತಾರೆ. ಅದೇ ದುಡ್ಡಲ್ಲಿ ಪಾಪ ಏನೋ ಒಂದು ಬೀಜ ತಂದು ಹಾಕಿ ಬೆಳೆ ಬೆಳೆಸಿರ್ತಾರೆ, ಬೆಳೆಯುತ್ತೆ, ಬಂದ ಮೇಲೆ 6 ರೂಪಾಯಿ 14 ರೂಪಾಯಿನೂ ಸಿಗಲ್ಲ ಮನುಷ್ಯನಿಗೆ. ರೈತ ನಿಜವಾಗ್ಲೂ ಕಷ್ಟದಲ್ಲಿದ್ದಾನೆ. ಅವನಿಗೆ ಸಿಗ್ತಾ ಇಲ್ಲ ಈ 110 ರೂಪಾಯಲ್ಲಿ, ಹೋಗ್ಲಿ ನೀವು 110 ರೂಪಾಯಿ ಕೊಡಕ್ಕೆ ರೆಡಿ, 100 ರೂಪಾಯಿ ರೈತನಿಗೆ ಕೊಡ್ತೀರಾ? ತಗೊಳ್ಳಿ. ರೈತನ ಹತ್ರ 6 ರೂಪಾಯಿಂದ 14 ರೂಪಾಯಿಗೆ ತೊಗೊಂಬಂದು ಗ್ರಾಹಕನಿಗೆ 110 ರೂಪಾಯಿಗೆ ಮಾರುವಾಗ ಹೊಟ್ಟೆ ಉರಿಯುತ್ತಲ್ವಾ? ಸೆಂಟ್ರಲ್ ತಿಂದವರು ಯಾರು, ಎಲ್ಲಿ ಹೋಯ್ತಾ 100 ರೂಪಾಯಿ ಅನ್ನೋ ಪ್ರಶ್ನೆ ಮೂಡುತ್ತೋ ಇಲ್ವೋ? ಈಗೇನು ಹೇಳ್ತೀರಿ? ಕೃಷಿ ಕಾಯ್ದೆ ಜಾರಿಗೆ ಬರುವ ಮುನ್ನವೂ ಸಹಿತ ರಸ್ತೆಯಲ್ಲಿ ಸುರಿತಾ ಇದ್ರಲ್ವಾ, ಸುರಿತಾ ಇದ್ರಲ್ಲ ರಸ್ತೆಯಲ್ಲೆಲ್ಲ ಸುರಿತಾ ಅಂದರೆ ಅವಾಗ ಚೆನ್ನಾಗಿರಲಿಲ್ಲ ಅಂತ ತಾನೇ ಅರ್ಥ. ಅದೆಲ್ಲ ಬದಲಾಗಬೇಕು ಅಂತ ತಾನೇ ಈ ಕಾಯ್ದೆ ಬಂದಿದ್ದು. ಓಕೆ, ಈಗ ಜಯ ಸಿಕ್ಕಿದೆ, ವಿರೋಧ ಪಕ್ಷಕ್ಕೂ ಜಯ ಸಿಕ್ಕಿದೆ, ಆಡಿ ರೈತ ಹೋರಾಟಗಾರರಿಗೂ ಜಯ ಸಿಕ್ಕಿದೆ. ಭಲೆ ಭೇಷ್, ಏನು ಹೇಳ್ತೀರಿ ರೈತನಿಗೆ, ಏನು ಹೇಳ್ತೀರಿ ಗ್ರಾಹಕನಿಗೆ ಇವಾಗ? ಇನ್ಫ್ಯಾಕ್ಟು ಒಂದು ಕಡೆ ರೈತನಿಗೆ ಅನ್ಯಾಯ ಆಯಿತು, ಇನ್ನೊಂದು ಕಡೆ ಗ್ರಾಹಕನಿಗೆ ಅನ್ಯಾಯ ಆಯಿತು, ಎಲ್ಲ ಸರಿನೇ. ಆದರೆ ಕಳೆದ 1 ವರ್ಷದಲ್ಲಿ ನಿಜವಾಗ್ಲೂ ಸೋತಿದ್ದು ಯಾರು ಗೊತ್ತಾ? ಇವತ್ತೇನೋ ಮೋದಿಯವರು ವಾಪಸ್ ತೊಗೊಂಡ್ರು, ಅದಕ್ಕೆ ಕಾರಣಗಳು ಬೇರೆ ಇದೆ, ಅವರ ಭಾಷಣದ ಕೆಲವೊಂದು ವಿಚಾರಗಳನ್ನು ತೊಗೊಂಡು ನಾನು ಅದನ್ನು ಅಂತ್ಯದಲ್ಲಿ ಹೇಳ್ತೀನಿ. ಆದರೆ ನಿಜವಾಗ್ಲೂ ಸೋತಿದ್ದು ಎಂ ಪಿಗಳು, ನನ್ನ ಪ್ರಕಾರ ಎಮ್ ಎಲ್ ಎಗಳು, ನನ್ನ ಪ್ರಕಾರ ಅಥವಾ ಅದನ್ನು ಸಪೋರ್ಟ್ ಮಾಡಬೇಕಾದಂತಹ ಪೇಜಸ್ಗಳು ಅಥವಾ BJP IT ಸೆಲ್ಲೋ ಅದು ಕೇಂದ್ರ ಸರ್ಕಾರದ ಐ ಟಿ ಸೆಲ್ಲೋ, ಇವತ್ತು ಏನು ಅನ್ಯಾಯ ಆಗ್ತಿದೆ ಅನ್ನೋದನ್ನು ಜನರಿಗೆ ಅರ್ಥ ಮಾಡಿಸಿದರೆ, ಒಬ್ಬ ರೈತನ ಹತ್ರ ಹೋಗಿ ಎಷ್ಟಕ್ಕೆ ಮಾರಿದೆ ಅಂತ ಕೇಳಿದ್ದಿದ್ರೆ, ಎ ಪಿ ಎಂ ಸಿಗೆ ಬಂದು ಎಷ್ಟಕ್ಕೆ ತಗೊಂಡೆ ಅಂತ ಕೇಳಿದ್ದಿದ್ರೆ, ಎ ಪಿ ಎಂ ಸಿಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಅದು ಎಷ್ಟಕ್ಕೆ ಜಾಸ್ತಿ ಆಯಿತು ಅಂತ ಕೇಳಿದ್ದಿದ್ರೆ, ಒಬ್ಬ ಗ್ರಾಹಕ ಟೊಮೆಟೊ ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟಕ್ಕೆ ತಗೊಂಡೆ ಅಂತ ಕೇಳಿದ್ದಿದ್ರೆ, ಆ ಗ್ಯಾಪಲ್ಲೇ ಗೊತ್ತಾಗ್ಬಿಡ್ತಿತ್ತು ಯಾಕೆ ಬೇಕಿತ್ತಿದು ಅಂತ. ಇದನ್ನು ತಲುಪಿಸುವ ಕೆಲಸವನ್ನು ಯಾರೂ ಮಾತಾಡಲೇ ಇಲ್ಲ, ಮಾಡಲೇ ಇಲ್ಲ, ಬೇರೆ ಎಲ್ಲ ವಿಷಯಕ್ಕೆ ಅಬ್ಬರಿಸಿ ಬೊಬ್ಬೆ ಹೊಡಿತಾರೆ. ಆದರೆ ರೈತನಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸೋಲ್ತಾರೆ, ಹೊಟ್ಟೆ ಉರಿಯುತ್ತೆ. 110 ರೂಪಾಯಿ ಹೊಟ್ಟೆ ಉರಿಯುತ್ತೆ, ಎಲ್ಲಿ ಹೋದ್ರಿ, ಏನು ಮಾಡಿದ್ರಿ, ಯಾರು ಸೋಲ್ ಯಾರ್ದಂಗಾದ್ರೆ ಇದು? ಅಲ್ಲಿ ಕೂತ 50,000 ಜನ ಅವರು ಮಾತ್ರ ರೈತರ, ಅಥವಾ ದೇಶದಲ್ಲಿ ಅಥವಾ ಈಗ ನಮ್ಮೂರು ನಿಮ್ಮೂರು ಪಕ್ಕದಲ್ಲಿ ಎಲ್ಲ 1/4 ಎಕರೆ 3/4 ಎಕರೆ 1 ಎಕರೆ ಜಾಗ ತಗೊಂಡು ಕಷ್ಟಪಟ್ಟು ಮಳೆ ಬಿಸಿಲು ಗಾಳಿ ಚಳಿ ಅಂತ ನೋಡಿದೆ ದುಡಿತಾ ಇರೋ ಅವರ ರೈತರು, ಅಲ್ಲೂ ಇದ್ದಾರೆ ರೈತರು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅವರ ಹೆಸರಿನಲ್ಲಿ ಮಾಡಿದಂತಹ ಕೆಲವರು ಅಂದರೆ ಅದು ಒಂಥರ ಕುಚೇಷ್ಟೇ. ನಿಜವಾದ ರೈತ ನಾನು ವಿತ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಸುಮ್ಮನೆ ಮಾತಾಡ್ತಾ ಇಲ್ಲ. ನಿಮಗೆ ಒಬ್ಬ ರೈತ ಅವನದೇ ತೋಟದಿಂದ ಅವನದೇ ಹೊಲದಿಂದ ಮಾಡಿರೋ ವೀಡಿಯೋನು ತೋರಿಸ್ತಾ ಇದ್ದೀನಿ. ಕೊನೆಗೆ ನಮ್ಮ ಹುಡುಗರನ್ನೇ ಕಳಿಸಿ 1 ಕೆಜಿ ಟೊಮ್ಯಾಟೋನು ತರಿಸಿದ್ದೀನಿ. ಹೇಳಿ, ರೈತನಿಗೆ ಲಾಭ ಆಯ್ತಾ, ಗ್ರಾಹಕನಿಗೆ ಲಾಭ ಆಯ್ತಾ, ಸೆಂಟ್ರಲ್ ತಿಂದವ್ರು ಯಾರು? ಹಾಗಾದರೆ ಯಾರು ಕೊಡಬೇಕು ಉತ್ತರ? ಅದೇನೇ ಇರಲಿ, ಮೋದಿಯವರು ವಾಪಸ್ ತೊಗೊಂಡಾಯ್ತು. ಆದರೆ ಒಂದು ಮಾತು ಹೇಳಿದ್ರು, ನಾನು ಈ ಕಾಯ್ದೆಯನ್ನು ತಂದಿದ್ದು ರೈತರಿಗೋಸ್ಕರ, ಹಿಂಪಡಿತಾ ಇರೋದು ದೇಶಕ್ಕೋಸ್ಕರ ಅಂತ. ಅಲ್ಲಿ ಬಹಳ ಅರ್ಥ ಇತ್ತು. ಈ ರೈತ ಹೋರಾಟ ಅನ್ನೋ ಹೆಸರಿನಲ್ಲಿ ಕೆಲವರಿಗೆ ಇದು ಅಸ್ತ್ರ ಆಗಿತ್ತು. ಇದನ್ನು ಇಟ್ಕೊಂಡು ಖಲಿಸ್ತಾನ್ ಮೂಮೆಂಟ್ನ ಸ್ಟ್ರಾಂಗ್ ಮಾಡಬೇಕು ಅನ್ನುವ ಹಠ ಇತ್ತು. ಆಲ್ರೆಡಿ ರೆಡ್ ಫೋರ್ಟ್ ಮೇಲೆ ಹೋಗಿ ಧ್ವಜ ಹಾರಿಸಿದ್ದು ಆಗಿ ಹೋಗಿತ್ತು, ಹಿಂಸಾಚಾರಗಳಾಗೋಗಿತ್ತು, ಸಾವು ನೋವುಗಳಾಗೋಗಿತ್ತು. ಇದೆಲ್ಲ ಆದಾಗ ಇದು ದೇಶಕ್ಕೆ ಬಹಳ ದೊಡ್ಡ ಥ್ರೆಟ್ ಅನ್ನೋದು ಅಜಿತ್ ದೋವಲ್ ಅವರ ಗಮನಕ್ಕೆ ಬಂತು. ಅಮರೇಂದ್ರ ಸಿಂಗ್ ಅವರು ಬಹಳ ವರ್ಷ ಪಂಜಾಬ್ನಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಅಂದರೆ ಮಂತ್ರಿಯಾಗಿ ಇದ್ದವರು. ಪಂಜಾಬ್ ಮತ್ತು ಪಾಕಿಸ್ತಾನ ಬಾರ್ಡರ್ ಹಂಚಿಕೊಳ್ಳುತ್ತೆ, ಆ ಕಾರಣಕ್ಕೋಸ್ಕರ ಆಯುಧಗಳು ಅಲ್ಲಿಂದ ಬರುವ ಥ್ರೆಟ್ ಇತ್ತು. ಇದನ್ನು ಬಳಸ್ಕೊಂಡು ಎಲೆಕ್ಷನ್ ಟೈಮ್ನಲ್ಲಿ ಇನ್ನಷ್ಟು ಏನು ಇಡೀ ದೇಶಕ್ಕೆ ಕೆಟ್ಟ ಅಪಾಯ ತಂದಿಡುವಂತಹ ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಬೇಡ, ಇದು ಅಸ್ತ್ರ ಆಗೋದು ಬೇಡ,
ಅಂತಂದು ಸರಿ ಬೇಡ ತಾನೇ ನಿಮಗೆ ನಷ್ಟ ಮೋದಿಯವ್ರಿಗೆ ಆಯ್ತಾ ಈಗ ಕೇಂದ್ರ ಸರ್ಕಾರಕ್ಕೆ ಆಯ್ತಾ ಯಾರಿಗೋ ಜಯ ಸಿಕ್ಕಿದೆ ಎಂಬ ಒಂದು ಬಹಳ ದೊಡ್ಡ ಹೆಮ್ಮೆ ಇದೆ ಆದರೆ ನಿಜವಾಗಿಯೂ ಸೋಲಿಸಿದ್ದು ಯಾರನ್ನ ನಮ್ಮ ದೇಶದ ರೈತನನ್ನು ನಮ್ಮ ದೇಶದ ರೈತನಿಗೆ ಯಾರೋ ಒಬ್ಬ ಬಂದು ನಾನು ಹೇಳ್ತಾ ಇರೋದು ಯಾರೋ ಎಕ್ಸ್ ವೈ ಝೆಡ್ ಮಾರ್ಟ್ನೋನು ಡೈರೆಕ್ಟಾಗಿ ರೈತನ ಹತ್ರ ಹೋಗಿ ಎಷ್ಟಪ್ಪ ಟೊಮ್ಯಾಟೊ ಸರ್ 25 ರೂಪಾಯಿ ಕೆ ಜಿ ಖುಷಿಯಾಗಿ 25 ರೂಪಾಯಿ ತೊಗೊಂಬಂದು ಅವ್ನು ನನಗೆ 40 ರೂಪಾಯಿಗೆ ಮಾರಿದ್ರು ಬೇಜಾರಿಲ್ಲ ಬಿಡ್ರಿ ಹೋಗಲಿ ರೈತನಿಗೆ 25 ರೂಪಾಯಿ ಸಿಕ್ತಂತ ಖುಷಿ ಪಡ್ತಾರೆ ರೈತನಿಗೆ 6 ರೂಪಾಯಿಂದ 14 ರೂಪಾಯಿ 110 ರೂಪಾಯಿ ಏನು ಮಾಡಬೇಕು ಯಾರಿಗೆ ಹೇಳಬೇಕು ಗೊತ್ತಿಲ್ಲ ನಾನು ಇಲ್ಲಿ ಯಾರನ್ನೂ ಸಹಿತ ಪರವಹಿಸಿಕೊಂಡು ಅಥವಾ ಯಾರನ್ನೋ ವಿರೋಧಿಸಬೇಕು ಅನ್ನುವ ಕಾರಣಕ್ಕೆ ಮಾಡ್ತಾ ಇಲ್ಲ ಜನಸಾಮಾನ್ಯನಾಗಿ ಜನಸಾಮಾನ್ಯನ ಪ್ರಶ್ನೆ ನಮ್ಮಮ್ಮ ಕೇಳ್ತಾರೆ ಬೆಳಿಗ್ಗೆ 100 ರೂಪಾಯಿ ದಾಟಿದ್ದೆ ಕಣೋ ಟೊಮ್ಯಾಟೊ ಅಂತ ಸೊ ಅದಕ್ಕೆ ಇಲ್ಲ ಮಾತಾಡಬೇಕು ಇದ್ರ ಬಗ್ಗೆ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಎದುರುಗಡೆ ಈ ವಿಷಯನ ಇಡ್ತಾ ಇದ್ದೀನಿ ನೀವೇ ಒಂದ್ಸಲ ಯೋಚನೆ ಮಾಡಿ ಯಾರು ಸರಿ ಯಾರು ತಪ್ಪು ನಿಜವಾಗ್ಲೂ ಗೆದ್ದಿದ್ದು ಯಾರು ಸೋತಿದ್ಯಾರು ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಇವತ್ತಿನ ಅಂತರಂಗ ಸುದ್ದಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ